ಆ ಮಹಿಳಾ ಕುಸ್ತಿಪಟುಗಳನ್ನ ಅತ್ಯಾಚಾರ ಮಾಡಿ ಅದೇ ಲೈಂಗಿಕ ದೌರ್ಜನ್ಯ ನಡೆಸ್ತಿದ್ದ, ಆದ್ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಒಂದು ಹೆಣ್ಣು ಹೆಣ್ಣು ಮಕ್ಕಳು ಅತ್ಯಾಚಾರದಂತ ಪ್ರಯತ್ನಗಳಾಗಿದೆ, ಲೈಂಗಿಕ ದೌರ್ಜನ್ಯವಾಗಿದೆ, ನ್ಯಾಯ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತಗೊಳ್ಳದೆ ಬೀದಿಗೆ ಬಿದ್ದು ಹೋರಾಟ ಮಾಡಿದ್ರು, ಅವ್ರ ಮೇಲೆ ಆರೋಪ ಮಾಡಿದ್ರು, ಬಾಯೇ ಬಿಡಲಿಲ್ಲ ನರೇಂದ್ರ ಮೋದಿ ಅವರು. ಹೆಣ್ಣು ನ್ಯಾಯ ಕೇಳ್ಕೊಂಡು ಬೀದಿಗೆ ಬರ್ತಾಳೆ, 4 ವರ್ಷದ ಕಂದಮ್ಮನ ಕತ್ತರಿಸ್ತಾರೆ. ಯಾವ ಹೆಸರಿನಲ್ಲಿ ಹಿಂದುತ್ವ? ಬಾಯಲ್ಲಿ ಘೋಷಣೆ ಏನು ಬರ್ತಿತ್ತೋ, ಅವ್ರನ್ನ ಕೊಲ್ಲಬೇಕಾದ್ರೆ, ಅತ್ಯಾಚಾರ ಮಾಡಬೇಕಾದ್ರೆ ಜೈ ಶ್ರೀರಾಮ್. ಹದ್ರಾಸ್ನಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮುಚ್ಚಿ ಮುಗಿಸಿದವರು ನೀವೇ ಅಲ್ಲವೇ? ಈಗ ನಟ ಕಿಶೋರ್ ಒಂದು ಭಾಳ ಚೆನ್ನಾಗಿ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಪ್ರಾಕ್ಟಿಕಲ್ ಬರೆದಿದ್ದಾರೆ. ಇಷ್ಟೊತ್ತಿಗೆ ಭಕ್ತರು ಮೋದಿ ಭಕ್ತರು ಅವ್ರನ್ನೆಲ್ಲ ಹಾಕೊಂಡು ರುಬ್ತಾ ಇರ್ತಾರೆ, ರುಬ್ಬಿರ್ತಾರೆ ಬಿಡಿ, ದೇಶದ್ರೋಹಿ, ಪಾಕಿಸ್ತಾನಕ್ಕೆ ಹೋಗು, ಸಾಬ್ರಿಗೆ ಹುಟ್ಟಿದವನು ಬರ್ತದಲ್ಲ ಅವ್ರದ್ದು ವರ್ಡ್ ಮಾಡ್ತಿರ್ತಾರೆ, ಎಲ್ಲ ಅನುಭವಿಸ್ತಾರಲ್ಲ ನಾವೆಲ್ಲ. ಏನು ಹೇಳಿದೆ ಅಂದರೆ, ನಿಮ್ಮ 56 ಇಂಚಿನ ಬಡಾಯಿಗೆ ಧಿಕ್ಕಾರವಿರಲಿ ನರೇಂದ್ರ ಮೋದಿ ಅವರೇ. ನೀವು ಈಗಲಾದರೂ ನಿಮ್ಮ ಬಾಯಿ ತೆರೆದು ಈ ಮಹಿಳೆಯರಲ್ಲಿ ಕ್ಷಮೆ ಯಾಚಿಸದಿದ್ದರೆ ನಿಮ್ಮ 56 ಇಂಚಿನ ಬಡಾಯಿಗೆ ಧಿಕ್ಕಾರವಿರಲಿ. ಹೌದು, ನಿಮ್ಮಿಂದ ನಾವು ಏನಾದರೂ ನಿರೀಕ್ಷಿಸಲು ಹೇಗೆ ಸಾಧ್ಯ? ನಿಮ್ಮಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಮೋದಿ ಅವರೇ? ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ನೋಡಿ. ಈಗ ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಗಳನ್ನು ಸದ್ದಿಲ್ಲದೆ ಬೆಂಬಲಿಸಿದವರು ನೀವೇ ಅಲ್ವೇ ಅಂತ. ಈಗ ನೋಡಿ, ಮಹಿಳೆಯರ ಕುಸ್ತಿಪಟುಗಳು ಗೊತ್ತಲ್ಲ ನಿಮಗೆ, ಅವರನ್ನು ಬ್ರಿಜ್ ಭೂಷಣ್ ಅಂತ ಹೇಳಿ ಬಿ ಜೆ ಪಿ ಲೀಡರು, ಆ ಮಹಿಳಾ ಕುಸ್ತಿಪಟುಗಳನ್ನು ಅತ್ಯಾಚಾರ ಮಾಡಿ ಅದೇ ಲೈಂಗಿಕ ದೌರ್ಜನ್ಯ ನಡೆಸ್ತಿದ್ದ, ಆದಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂಥೇಳಿ ಒಂದು ಹೆಣ್ಣು ಹೆಣ್ಣು ಮಕ್ಕಳು ಅತ್ಯಾಚಾರದಂಥ ಪ್ರಯತ್ನಗಳಾಗಿದೆ, ಲೈಂಗಿಕ ದೌರ್ಜನ್ಯವಾಗಿದೆ, ನ್ಯಾಯ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತಗೊಳ್ಳದೆ ಬೀದಿಗೆ ಬಿದ್ದು ಹೋರಾಟ ಮಾಡಿದ್ರು, ಅವ್ರ ಮೇಲೆ ಆರೋಪ ಮಾಡಿದ್ರು, ಬಾಯೇ ಬಿಡಲಿಲ್ಲ ನರೇಂದ್ರ ಮೋದಿ ಅವರು. ಹೆಣ್ಣು ನ್ಯಾಯ ಕೇಳ್ಕೊಂಡು ಬೀದಿಗೆ ಬರ್ತಾಳೆ, ಅದರಲ್ಲೂ ಚಿನ್ನದ ಪದಕವನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ತಂದಂತಹ ಹೆಣ್ಣು ಮಕ್ಕಳು ಕುಸ್ತಿಪಟುಗಳು, ಬ್ರಿಜ್ಭೂಷಣ್ ಅಂತ ಒಬ್ಬ ಬಿ ಜೆ ಪಿ ಅನ್ನೋ ಕಾರಣಕ್ಕೆ ಅವರಿಗೆ ನ್ಯಾಯ ಕೊಡಲಿಲ್ಲ, ಬಾಯಿ ಮುಚ್ಕೊಂಡಿದ್ರಿ, ಅವನ ಪರ ನಿಲ್ತಿದ್ರ ಅನ್ನೋದು ಸಾಬೀತಾಗಿತ್ತು. ನಿಮ್ಮ 56 ಇಂಚಿನ ಬಡಾಯಿಗೆ ಧಿಕ್ಕಾರವಿರಲಿ ನರೇಂದ್ರ ಮೋದಿ ಅವರೇ. ಬಿಲ್ಕಿಸ್ ಬಾನು ಪ್ರಕರಣದ ಆರೋಪಿಗಳನ್ನು ಸದ್ದಿಲ್ಲದೆ ಬಿಡುಗಡೆ ಮಾಡಿ ಸಂಭ್ರಮಿಸಿದವರು ನೀವೇ ಅಲ್ವೇ? ಬಿಲ್ಕಿಸ್ ಬಾನು, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, 4-5 ಜನರ ಗುಂಪು ಗೋಧ್ರಾ ಹತ್ಯಾಕಾಂಡ ಆದಾಗ ಗುಜರಾತ್ 2002 ಗಲಭೆಯಲ್ಲಿ ಸಿಕ್ಕಾಪಟ್ಟೆ ಜನ ಕತ್ತರಿಸ್ ಕತ್ತರಿಸ್ ಕೊಲೆ ಕೊಲೆ ಮಾಡಿ 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 ಅಲ್ಲಿ ಬಿಲ್ಕಿಸ್ ಬಾನು ಒಂದು ಮನೆಯನ್ನು ಬಾಗಿಲು ಒಡೆದು ನುಗ್ತಾರೆ. ಅಲ್ಲಿ ಬಿಲ್ಕಿಸ್ ಬಾನು ಅಂತ ಮುಸಲ್ಮಾನ ಹೆಣ್ಮಗಳು, ಅವರಿಬ್ಬರು ಮನೆಯಲ್ಲಿ ಒಂದಿಬ್ಬರು ಗಂಡಸಿರ್ತಾರೆ, ಒಂದು 4 ವರ್ಷದ ಹಸುಳೆ ಮಗು ನುಗ್ತಾರೆ, ಆ ಇಬ್ಬರು ಗಂಡಸರನ್ನ ಕೊಲ್ತಾರೆ. ಬಿಲ್ಕಿಸ್ ಬಾನನ 4-5 ಜನ ರೇಪ್ ಮಾಡ್ತಾರೆ. ಇದು ಇದೆಲ್ಲದೂ ಭೀಕರ ಕ್ರೌರ್ಯ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, 4 ವರ್ಷದ ಕಂದಮ್ಮನ ಕತ್ತರಿಸ್ತಾರೆ. ಯಾವ ಹೆಸರಿನಲ್ಲಿ ಹಿಂದುತ್ವ? ಬಾಯಲ್ಲಿ ಘೋಷಣೆ ಏನು ಬರ್ತಿತ್ತೋ, ಅವ್ರನ್ನ ಕೊಲ್ಲಬೇಕಾದ್ರೆ, ಅತ್ಯಾಚಾರ ಮಾಡಬೇಕಾದ್ರೆ ಜೈ ಶ್ರೀರಾಮ್. ಜೈಲಿಗೆ ಹೋಗ್ತಾರೆ, ಸಹಜ ಕೇಸ್ ಆಗ್ತದೆ, ಮತ್ತೆ ಬಿಡೋಕ್ಕಾಗ್ತದ? ಸ್ವಲ್ಪ ಟೈಮಲ್ಲಿ ಬಿಡುಗಡೆ ಬರ್ತಾರೆ. ಏನು ಲೈನಲ್ಲಿ ಬರ್ತಾರೆ ಗೊತ್ತಾ, ಸನ್ನಡತೆ ಆಧಾರದಲ್ಲಿ ಬಂದ ತಕ್ಷಣ ಹೆಣ್ಣು ಮಕ್ಕಳಾದಿಯಾಗಿ ಬಿ ಜೆ ಪಿ ಸಂಘ ಪರಿವಾರದ ಒಂದು ಗುಂಪು ಇವರನ್ನ ಸನ್ಮಾನ ಮಾಡುತ್ತೆ, ಹೆಗಲ ಮೇಲೆ ಹೊತ್ಕೊಂಡು ಮೆರೆಸುತ್ತೆ. ಆಗಲೂ ಬಾಯಿ ಮುಚ್ಕೊಂಡು ಕೂತಿದಂತಹ ಈ ನಿಮ್ಮ 56 ಇಂಚಿನ ಬಡಾಯಿಗೆ ಧಿಕ್ಕಾರವಿರಲಿ ಮೋದಿ ಅವರೇ. ಹತ್ರಾಸ್ ನೋಡಿ, ಹತ್ರಾಸ್ನಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಹತ್ರಾಸಲ್ಲಿ ಎಂಥ ಭೀಕರ ಅತ್ಯಾಚಾರ ಅದು, ಯಾರಿದ್ದ ಹೇಳಿ? ಉನ್ನಾವು ಶಾಸಕ ಕುಲ್ಭೂಷಣ್ ಜಾಧವ್ ಹೌದಾನೆ, ಬಿ ಜೆ ಪಿ ಶಾಸಕ ತಾನೆ, ಅವನಿದ್ದ ಅನ್ನೋ ಒಂದು ಕಾರಣಕ್ಕೆ ಹತ್ರಾಸ್ ಗ್ಯಾಂಗ್ರೇಪ್ ಆರೋಪಿ.
ಹದ್ರಾಸ್ನಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮುಚ್ಚಿ ಮುಗಿಸಿದವರು ನೀವೇ ಅಲ್ಲವೇ? ಹದ್ರಾಸ್ ಗ್ಯಾಂಗ್ ರೇಪ್ ಸಂದರ್ಭದಲ್ಲೂ ಅತ್ಯಾಚಾರ ಮಾಡಿದವರು ನಿಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೆ, ನಿಮ್ಮ ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಅನ್ನೋ ಕಾರಣಕ್ಕೆ ಆ ಹತ್ಯೆಯನ್ನು ಅತ್ಯಾಚಾರ ಮುಗಿಸಿದ್ರಲ್ವಾ? ನಿಮ್ಮ 56 ಇಂಚಿನ ಬಡಾಯಿಗೆ ಧಿಕ್ಕಾರ ಬರಲಿ ಮೋದಿ ಅವರೇ. ಭೇಟಿ ಪಟ್ಟೋ ಬಚಾವು. ಕಿಶೋರ್ ಹೇಳಿರೋದಿದ್ದು ನಾವು ಹೇಳೇ ಸಾಕಾಗಿದೆ. ಚಿತ್ರನಟ ಕಿಶೋರ್ ಹೇಳಿರೋದು, ಕಿಶೋರ್ ಗೊತ್ತಲ್ಲ. ಓಕೆ, ನಿಮ್ಮ 56 ಇಂಚಿನ ಬಡಾಯಿಗೆ ಧಿಕ್ಕಾರ ಬರಲಿ. ನಮಸ್ಕಾರ.